ಕುಶಾಲನಗರ ಪುರಸಭೆ ಸದಸ್ಯ ಹಾಗೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ಖಜಾಂಚಿಯಾಗಿರುವ ಶೇಖ್ ಕಲಿಮುಲ್ಲಾ ಅವರ ಅಭಿಮಾನಿ ಬಳಗ ಹಾಗೂ ಸಮಾನ ಮನಸ್ಕರ ಬಳಗದ ವತಿಯಿಂದ ಮಡಿಕೇರಿ ಕ್ಷೇತ್ರದ ಶಾಸಕರು ಹಾಗೂ ಪಕ್ಷದ ಮುಖಂಡರಿಗೆ ಕುಶಾಲನಗರದ ಇಂದಿರಾ ಬಡಾವಣೆಯ ದಾರುಲ್ ಉಲೂಮ್ ಮದರಸಾದಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು। ಶಾಸಕ ಡಾಕ್ಟರ್ ಮಂತರಗೌಡ ಸೇರಿದಂತೆ ಮುಖಂಡರುಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು। ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ, ಮತದಾರರು ಹಾಗೂ ಕಾರ್ಯಕರ್ತರ ಆಶಯಗಳನ್ನು ಈಡೇರಿಸುವುದು ನನ್ನ ಆದ್ಯ ಕರ್ತವ್ಯ। ಎಲ್ಲಾ ನಿರೀಕ್ಷೆ ಬೇಡಿಕೆಗಳು ಈಡೇರಿಸಿದ ಬಳಿಕ ದೊರಕುವ ಸನ್ಮಾನ ಮೌಲ್ಯಯುತವಾಗಿರುತ್ತದೆ ಎಂದರು। ನನ್ನ ಮನಸಲ್ಲಿ ನನ್ನ ಬುದ್ಧಿ ಅಂತಂದ್ರೆ ನಿಮಗೆ ಸೇವೆ ಮಾಡಬೇಕು, ನಿಮ್ಮ ಕೈ ಹಿಡಿಬೇಕು ಅಂತ ನನಗೆ ಗೊತ್ತಿದೆ। ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಟೈಮಲ್ಲಿ ನೀವು ನಮ್ಮ ಹತ್ರ ಜಾಸ್ತಿ ದಿನನಿತ್ಯ ನಿಂತ್ಕೊಳ್ಳೋಕೆ ಆಗೋದಿಲ್ಲ। ನಿಮ್ಮ ಮನಸ್ಸಲ್ಲಿ ಏನಾಗುತ್ತೀರ, ಡಾಕ್ಟ್ರೇ ಬರೀ ಅವರೇ ಇರ್ತಾರಲ್ಲ ಸ್ಟೇಜಲ್ಲಿ, ಅವರೇ ನಿಮ್ಮ ಜೊತೆಲಿ ಇರ್ತಾರಲ್ಲ ಅಂತ। ನಾನು ಯಾರು ಬರಬೇಡಿ ಅನ್ನೋದಿಲ್ಲ, ಯಾರು ಹೋಗಿ ಅನ್ನೋದಿಲ್ಲ। ನೀವು ದಯಮಾಡಿ ನಿಮ್ಮ ಕೆಲಸಗಳಿದ್ರೆ ನೇರ ನಮ್ಮ ಮನೆಗೆ ಬನ್ನಿ, ಪಾರ್ಟಿ ಆಫೀಸಿಗೆ ಬನ್ನಿ, ನಾವಿರ್ತೀವಿ। ಕಾರ್ಯಕರ್ತರು ಯಾಕೆ ಕಾಣಕ್ಕೂ ನಾವು ಯಾವ ಕಾರಣಕ್ಕೂ ಕಡೆಗಣಿಸಬಾರ್ದು। ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಹೊಸ ನಾವೆಲ್ಲ ಸೇರ್ಕೊಂಡು ಒಂದು ಹೊಸ ಕಚೇರಿ ಮಾಡಿದ್ದೀವಿ। ಕೆಲವೇ ದಿವಸದಲ್ಲಿ ಕುಶಾಲಘಟ್ಟವನ್ನು ಒಂದು ಆಫೀಸು ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ। ಅದ ನಂತರ ನಾವು ಇಲ್ಲೇ ಕೂತ್ಕೊಂಡು ವಾರಕ್ಕೆ ಒಂದು ಎರಡು ದಿವಸ ಬೆಳಗ್ಗೆಯಿಂದ ಮಧ್ಯಾಹ್ನನೋ ಸಂಜೆನೋ ನಿಮ್ಮ ಅನುಕೂಲಕ್ಕೆ ಇಲ್ಲಿಗೆ ಬರ್ತೀವಿ। ನೀವೇನು ಬರೋದು ಬೇಡ, ನೀವು ಕರೆದ್ರು ನಾನು ನಿಮ್ಮ ಮನೆಗೆ ಬರ್ತೀನಿ। ಯಾಕೆ ಅಂತಂದರೆ ಇನ್ನೊಂದು ಸ್ವಲ್ಪ ಚಿಕ್ಕ ವಯಸ್ಸಿರೋದ್ರಿಂದ ಓಡಾಡೋಕೆ ಒಂದು ಸ್ವಲ್ಪ ಹುಚ್ಚಿರೋದ್ರಿಂದ ನೀವು ಎಲ್ಲಿ ಕರೀತೀರಾ ನಾನು ನಿಮ್ಮ ಮೂಲೆಗೆ ಆ ಮನೆ ಬಾಗಿಲಿಗೆ ಬರ್ತೀವಿ। ಮಾತ್ರ ಒಂದಂತೂ ನೀವೇನು ಮಾಡಬೇಕು ಅಂತಂದರೆ ಕಮ್ಯುನಿಕೇಷನ್ ಏನಂತಂದ್ರೆ ನೀವು ನೇರವಾಗಿ ನಮ್ಮ ಹತ್ರ ಪಾರ್ಟಿ ಅವ್ರ ಹತ್ರ ಬಂದು ಹೇಳಿ, ಬೇರೆಯವ್ರು ಹೇಳ್ಬಿಟ್ಟು ಮೂರನೇ ವ್ಯಕ್ತಿ ಹೇಳ್ಬಿಟ್ಟು ನಮ್ಗೆ ಹೇಳಿಲ್ಲ ಅಂತ ದಾರಿ। ಈ ವೇಳೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಮಾತನಾಡಿ, ಎಲ್ಲರ ಸಹಕಾರದಿಂದ ಕೊಡಗಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು। ಮಂತರಗೌಡ ಕೊಡಗಿಗೆ ಕಾಲಿಟ್ಟು ಕಾಂಗ್ರೆಸ್ನಲ್ಲಿ ಹೊಸ ಚಾಪು ಮೂಡಿಸಿದ ಪರಿಣಾಮ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಯುವ ಶಾಸಕರಾಗಿದ್ದು ಶ್ಲಾಘನೀಯ ಎಂದರು. ಮುಂದಿನ ದಿನಗಳಲ್ಲಿ ಮಂತರ್ಗೆ ಸಚಿವ ಸ್ಥಾನ ಸಿಗುವಂತಾಗಲಿ ಎಂದು ಧರ್ಮಜ ಆಶಿಸಿದರು. ನಾವೆಲ್ಲ ಇವತ್ತು ಏನಂದ್ರೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಮಡಿಕೇರಿ ಕ್ಷೇತ್ರದಲ್ಲಿ ಅದು ಕೊಡಗಲ್ಲಿ ಎರಡು ಕ್ಷೇತ್ರಗಳು ಕೂಡ ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ತನ್ನ ಶಾಸನ ಆರಿಸಿಕೊಳ್ಳಲಿಕ್ಕೆ ಬರೀ ತೊಡ್ಕೊಂಡಾಯ್ತು. ಆದರೆ ಈ ಬಾರಿ ಎಲ್ಲರ ಸಹಕಾರದಿಂದ ಏನು ಇವತ್ತು ಒಂದು ಸ್ನೇಹಿತರ ಬಳಗ ಮತ್ತು ಸಮಾನ ಮನಸ್ಕರ ಅಂತ ಹೇಳೋದನ್ನ ನೀವು ತೋರಿಸಿದ್ದೀರಾ. ಇದರಲ್ಲಿ ಯಾವುದೇ ಒಂದು ವ್ಯಕ್ತಿಯಾಗಲಿ, ಒಬ್ಬ ನಾಯಕ ಆಗಲಿ, ಅಥವಾ ಒಂದು ಕೋಮ ಆಗಲಿ, ಒಂದು ಧರ್ಮ ಆಗಲಿ, ಒಂದು ಜಾತಿ ಆಗಲಿ ಅಲ್ಲ, ಪ್ರತಿಯೊಬ್ಬರ ಸಹಾಯದಿಂದ ಇವತ್ತು ಕೊಡಗಿನಲ್ಲಿ ಎಲ್ಲೋ ಸೇರಿ ಎರಡು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಜಾತ್ಯತೀತೆಯ ಒಂದು ನಿಲುವನ್ನು ಇಟ್ಟುಕೊಂಡು ನಮ್ಮ ಎರಡು ಶಾಸಕರನ್ನು ಆರಿಸಿದ್ದೀರಾ. ಜೊತೆಗೆ ಇವತ್ತು ಮಾನ್ಯ ಮಂತ್ರಗೌಡ ಅವ್ರನ್ನ ಒಂದು ಮಾತು ಈ ಕ್ಷೇತ್ರದ ಶಾಸಕರಾಗಿ ಅವರು ಇವತ್ತು ಆಯ್ಕೆಗೊಂಡಾಗ ಅವ್ರನ್ನ ಹೇಳಲೇಬೇಕು. ಬಾರಿ ಯುವಕರು ನಮಗೆಲ್ಲ ಅವರು ಅಂತ ಪರಿಚಯಸ್ಥರ ಆಗಿರ್ತಿಲ್ಲ, ಕೇವಲ ಒಂದು ಎರಡು ವರ್ಷ ಹಿಂದೆಗಡೆ ಎರಡೂವರೆ ವರ್ಷಗಳ ಹಿಂದೆ ತಾನೇ ನಮಗೆಲ್ಲ ಪರಿಚಯಸ್ಥರಾದವರು. ಎರಡು ವರ್ಷ ಆಗಿಲ್ಲ ಕಾಣ್ತದೆ ನನಗೆ, ಎರಡೂವರೆ ವರ್ಷ ಆಗಿಲ್ಲ, ಎರಡು ವರ್ಷ ಆಗಿರ್ಬೋದು ಅವರು. ಆದ್ರೆ ಆ ಸಂದರ್ಭದಲ್ಲಿ
ಏನು ಈ ಮಡಿಕೇರಿ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆಯ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಆಗಮಿಸಿ ಒಂದು ಆ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವ್ಯತಿರಿಕ್ತವಾದ ಒಂದು ಒಂದು ಹವಾವನ್ನು ತಂದುಕೊಟ್ಟಂತ ಒಂದು ಕೆಲಸ ಮಾಡಿದ ಮೇಲೆ ಅಲ್ಲಿಂದ ಇವತ್ತು ನಾವು ಅಲ್ಲಿಂದ ಆ ದಿವಸದಿಂದ ನಾವು ಕಾಂಗ್ರೆಸ್ ಪಕ್ಷ ಒಂದು ಸಂಘಟನೆಯಲ್ಲಿ ಕೂಡ ಇಲ್ಲ ನಾವೊಂದು ಶ್ರಮ ಪಟ್ಟರೆ ನಾವೆಲ್ಲ ಒಂದಾದ್ರೆ ನಾವೆಲ್ಲ ಒಂದೇ ಮನಸ್ಸಿನಲ್ಲಿ ಸಮಾನ ಮನಸ್ಸುಗಳಲ್ಲಿ ಕೆಲಸ ಮಾಡಿದ್ರೆ ನಾವು ಎರಡು ಕ್ಷೇತ್ರಕ್ಕೆ ಗೆದ್ದುಕೊಳ್ಬಹುದು ಅಂತ ಹೇಳೋ ಒಂದು ವ್ಯವಸ್ಥೆಯನ್ನು ಕಂಡಿದ್ದು ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ. ಅದೇ ರೀತಿ ಇವರು ಕಳೆದ ಎರಡು ವರ್ಷಗಳಿಂದ ಜನರ ಜೊತೆ ಒಂದು ಉತ್ತಮವಾದ. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕಳೆದ 25 ವರ್ಷದಲ್ಲಿ ಜಿಲ್ಲೆಯಲ್ಲಿ ತಾಂಡವವಾಡ್ತಿದ್ದ ಭ್ರಷ್ಟಾಚಾರ ಧಾರ್ಮಿಕ ಅಸಮಾನತೆ ತೊಡೆದುಹಾಕಲು ಪಣತೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಜನತೆ ಆಯ್ಕೆ ಮಾಡಿದ್ದು ನೂತನ ಶಾಸಕರು ಜಾತ್ಯತೀತವಾಗಿ ಆಡಳಿತ ನಡೆಸಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ನಗರದಲ್ಲಿ ಕಾಂಗ್ರೆಸ್ ಬಹುಮತವನ್ನು ತೆಗೆದುಕೊಳ್ಳಲಿಕ್ಕೆ ಸುದೀರ್ಘ 30 ವರ್ಷಗಳನ್ನು ತೆಗೆದುಕೊಂಡಿದೆ. 94ರಲ್ಲಿ ಬೆಳ್ಳಪ್ಪ ಚುನಾವಣೆ ಸೋತರು ಕೂಡ ಅವತ್ತು ಪಕ್ಷ ಬಹುಮತವನ್ನು ಗಳಿಸಿತು. ನಂತರ ನಿರಂತರವಾಗಿ ನಮ್ಗೆ ಗಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. 2013ರಲ್ಲಿ ಜನತಾದಳ ಇಲ್ಲಿ ಬಹುಮತ ಗಳಿಸ್ಕೊಂಡಿತ್ತು. 2023ರಲ್ಲಿ ಕಾಂಗ್ರೆಸ್ ಒಟ್ಟಾಗಿ ನಿಂತುಕೊಂಡು ಏಕ ವ್ಯಕ್ತಿ ಅಂತ ಹೇಳಿ ಕೆಲಸ ಮಾಡಿದ್ವಿ. ಸೊ ಮತ್ತು ಅದಕ್ಕೆ ಪತ್ರಗಳು ಕೊಟ್ಟಂತ ಪೂರಕವಾದ ನಮ್ಮ ಜೊತೆ ಒತ್ತಾಸೆ ಸಹಕಾರ ಇದೆಲ್ಲವೂ ಕೂಡ ಆ ಫಲಿತಾಂಶ ತಿರುಗಿಸಿಕೊಳ್ಳಲಿಕ್ಕೆ ನಮಗೆ ಸಹಕಾರಿ ಆಯ್ತು. ಸೊ ಮೊನ್ನೆ ರಾತ್ರಿ ಒಂದು 2:30 ಗಂಟೆ ನಾ ಮಲಗಿದ್ದೆ. ಒಂದು ಠಾಣೆಯಿಂದ ಒಂದು ದೂರವಾಣಿ ಕರೆ ಬರುತ್ತೆ. ಸೊ ಈ ರೀತಿ ಒಬ್ಬ ಹುಡುಗನನ್ನ ಒಬ್ಬ 4 ಚಕ್ರದ ವಾಹನದಲ್ಲಿ ಗುದ್ದಿಸಿ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವನು ಯಾಕೆ ಅಂತ ಕೇಳಿದ್ಕಿದ್ದಲ್ಲ, ಗಾಡಿಯಿಂದ ಲಾಂಗ್ ಎತ್ಕೊಂಡು ಅಲ್ಲೇ ಮಾಡಿಸ್ಲಿಕ್ಕೆ ಬಂದ ಅಂತೇಳಿ. ಆ ಯುವಕ ಅಲ್ಪಸಂಖ್ಯಾತರಾಗಿದೆ. ಠಾಣೆಯಿಂದ ಅಲ್ಲೇ ಮಾಡಿದ ವ್ಯಕ್ತಿ ಒಬ್ಬ ಠಾಣೆಯ ಪುರಸಭೆಯ ಇದು ಠಾಣೆಯ ಸಹಾಯಕ ಸರ್ವಿಸ್ ಕೊಟ್ಟರು ಮಗ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಆ ಬಂದ ಕರೆಗೆ ನನಗೆ ಆ ಕರೆ ಮಾಡಿದ ವ್ಯಕ್ತಿ ಕರೀಮಿಗೆ ಕೊಟ್ಟರು. ಕರೀಮ್ 2:30 ಗಂಟೆಗೆ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಸೊ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಅಸಹಾಯದ ಪರವಾಗಿ ನೋವುಂಡವರ ಪರವಾಗಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿದಾಗ ನನಗೆ ಖುಷಿ ಆಯಿತು. ಇಲ್ಲ ಶಿಕ್ಷಣ ನಾನು ಹ್ಯಾಂಡಲ್ ಮಾಡಿದ್ದೀನಿ, ನಾನು ನೋಡ್ಕೊಳ್ತಾ ಇದ್ದೀನಿ, ನೀವೊಂದ್ಸರಿ ಮಾತಾಡಿ, ಬೆಳಗ್ಗೆ ಪುನಃ ನನ್ನ ಡಿ ವಿ ಸಿ ಹತ್ರ ಮಾತಾಡಿ, ನಾನಂತ ನಾವು ಅದನ್ನು ಮೆದೇಕ್ತಾವು, ನೀವು ಮಲಗಿ ಪರವಾಗಿಲ್ಲ ಅಂತ ಹೇಳಿದ್ರು. ಅಂದರೆ 2:30 ಗಂಟೆ ರಾತ್ರಿಯಲ್ಲೂ ಕೂಡ ಪೊಲೀಸ್ ಠಾಣೆಗೆ ನೊಂದವರ ಪರವಾಗಿ ಹೋಗಬಲ್ಲ ಅಂತ ಮನಸ್ಥಿತಿಯ ನಾಯಕರು ಯಾರಿರ್ತಾರೋ ಅವ್ರು ಖಂಡಿತ ನಾಯಕರಾಗಿ ಬೆಳೀತಾರೆ. ಪಕ್ಷದ ಹಿರಿಯ ಮುಖಂಡ HS ಚಂದ್ರಮೌಳಿ ಮಾತನಾಡಿ, ಪಕ್ಷದ ನಾಯಕರಲ್ಲಿನ ಒಮ್ಮತ ಒಗ್ಗಟ್ಟಿನಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಶಾಸಕರ ಗೆಲುವಿನಲ್ಲಿ ಪ್ರತಿಯೊಬ್ಬ ಮುಖಂಡರ ಪಾತ್ರ ಮಹತ್ವದ್ದಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೊಡಗನ್ನು ಸಂಪೂರ್ಣ ಕಾಂಗ್ರೆಸ್ ಮಯವಾಗಿಸುವ ನಿಟ್ಟಿನಲ್ಲಿ ಪಣತೊಡಬೇಕೆಂದು ಕರೆ ನೀಡಿದರು. ಇವರೆಲ್ಲ ಸಾಂಕೇತಿಕ, ನಮಗೆ ಬೇಕಾಗಿದ್ದು ಕಾಂಗ್ರೆಸ್ ಅಂತ ಹೇಳಿ ನಮ್ಮ ವಸ್ತುವನ್ನು ನಾನು ಕಳ್ಕೊಂಡಿದ್ದು. ನಾವು ಆ ವಸ್ತು ನಮ್ಮ ಕೈಯಲ್ಲಿ ಹತ್ತಿರ ಬರ್ತಾ ಇತ್ತು ಮತ್ತು ವಾಪಸ್ ಹೋಗ್ತಾ ಇತ್ತು. ವಸ್ತು ಅಂದರೆ ಅಧಿಕಾರ. ಈ ಬಾರಿ ನಾವೆಲ್ಲ ಬೇಲಿಯನ್ನು ಹಾಕಿ ಆಮೇಲೆ ರಾಜಕೀಯ ಮಾಡಿದ್ರು. ಅಂದರೆ ನಾವೆಲ್ಲರೂ ಒಟ್ಟಾಗಿದ್ದು ಇವತ್ತು ನಾವು ಎಷ್ಟೇ ಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ಹತಾಶೆಗಳಿರ್ಬೋದು, ನನಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿ ಅತೃಪ್ತತೆ ಇರ್ಬೋದು, ಅವೆಲ್ಲವನ್ನು ದೂರ ಇಟ್ಟು ಇವತ್ತು ನಮಗೊಂದು ಕಾಂಗ್ರೆಸ್ ಬೇಕು ಅಂತ ಹೇಳಿ ನಾವೆಲ್ಲ ನಾಯಕರು ಒಂದಾಗಿದ್ದಕ್ಕೋಸ್ಕರ ಇವತ್ತು ಇಷ್ಟೊಂದು ಜನ ಮುಂದೆ ಒಬ್ಬ ನಾಯಕನನ್ನು ನೋಡುವಂತಹ ಒಂದು ಅವಕಾಶ ನಮಗೆ ಸಿಕ್ತು. ಇದೊಂದು ಹೊಸ ಬೆಳವಣಿಗೆ. ಇಲ್ಲಿ ಯಾರು ಕೂಡ ನನ್ನಿಂದ ಗೆದ್ದರು, ನಾವು ಗೆಲ್ಲಿಸೋದು ನಾವೇ ಕಾರಣ ಅಂತ ಏನಾದರೂ ಹೇಳ್ಕೊಂಡು ಹೋದರೆ ಅವರಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ನಾನಂತೂ ಹೇಳ್ತೀನಿ. ಪ್ರತಿ ಒಬ್ಬರ ಕೊಡುಗೆ ಕೂಡ ಇದೆ ಇಲ್ಲಿ. ಎಲ್ಲರೂ ಸೇರಿ ನಾವು ನಾಯಕನನ್ನು ಆರಿಸಿದ್ದೀವಿ. ಇವತ್ತು ಮಂತ್ರಗೌಡರು ಒಂದು ಚುಂಬಕ ಶಕ್ತಿಯಾಗಿ ಬೆಳೆದಿದ್ದಾರೆ. ಜನಗಳಿಗೆ ಬೇಕಾಗಿತ್ತು ಆ ಥರ ಒಂದು. ನಾನು ಅವಾಗ ಹೇಳ್ತಾ ಇದ್ದೆ, ನಾವೆಲ್ಲ ರಾಜ್ಕುಮಾರ್ ಪಿಕ್ಚರ್ ನೋಡಿ ಬೆಳೆದವರು, ನಾವೆಲ್ಲ ವಿಷ್ಣುವರ್ಧನ್ ಪಿಕ್ಚರ್ ನೋಡಿ ಬೆಳೆದವರು. ನಮಗೆ ಬೇಕಾಗಿದ್ದು ಇವತ್ತು ಹೇಗೆ ಮುಂಗಾರು ಮಳೆ ಸಿನಿಮಾ ಬಂದು ಬಾಕ್ಸ್ ಆಫೀಸ್ ಹಿಟ್ ನೋಡಿದ್ದು, ಹಾಗೆ ಒಬ್ಬ ಯುವಕ ನಮಗೆ ಬೇಕಾಗಿತ್ತು. ಎಲ್ಲ ರೀತಿಯಲ್ಲೂ ಕೂಡ ಒಬ್ಬ ವಿದ್ಯಾವಂತ ಇದ್ದಾನೆ, ಒಬ್ಬ ಅವನು ಸಂಪನ್ಮೂಲ ಕ್ರೋಢೀಕರಣವಂತಹ ಶಕ್ತಿ ಇದೆ ರಾಜಕೀಯ. ಕೊಡಗು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ TP ರಮೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ KP ಚಂದ್ರಕಲಾ, ಬೆಂಗಳೂರಿನ ಮುಖಂಡ ರಫೀಕ್, ಧರ್ಮಗುರು ತಮ್ಲಿಕ್ ಧಾರಿಮಿ ಮಾತನಾಡಿದರು. ಈ ಸಂದರ್ಭ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್, ಪುರಸಭೆ ಸದಸ್ಯ ಶೇಖ್ ಅಲಿಮುಲ್ಲಾ, ಮುಖಂಡರಾದ ಕಾಂತರಾಜು, TP ಹಮೀದ್, ಯಾಕೂಬ್, ಅಬ್ದುಲ್ ಲತೀಫ್, ಕಾರ್ಯಕ್ರಮ ಸಂಘಟಕರಾದ ಶಿವಶಂಕರ್, ಕಿರಣ್, ಆದಮ್ ಸೇರಿದಂತೆ ಪುರಸಭೆ ಸದಸ್ಯರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಜರಿದ್ದರು.